ಪ್ರದೇಶದ ಜನಸಾಮಾನ್ಯರಿಗೆ ಕೊಡುವಂತಹ ಹಕ್ಕುಪತ್ರ ಕಾರ್ಯಕ್ರಮದ ವಿತರಣಾ ಸಮಾರಂಭ, ಅದರಲ್ಲಿ ಅದರ ಜೊತೆಯಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವಂತಹ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತಹ ನಜರ್ ಶಾರ್ ಅವರೇ, ಉಪಾಧ್ಯಕ್ಷ ಅಂತ ಲಲಿತ ರಾವ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಕೊಣಜೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಗೌರವಂತ ಇಬ್ರಾಹಿಂ ಕೋಡ್ಜಲ್ ಅವರೇ, ಈ ಒಂದು ಪ್ರದೇಶದಲ್ಲಿ ತಮ್ಮ ಸಹಕಾರ ನೀಡಿದಂತಹ ಅಸೈಗೋಲಿ ಯುವಕ ಮಂಡಲದ ಮತ್ತು ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಅಧ್ಯಕ್ಷರು, ಮಾಜಿ APMCಯ ಸದಸ್ಯರಾಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಲಿ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದಂತಹ NS ಕರೀಂರವರೇ, ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರು ಗೌರವಂತ ಮೋನಕ ಪಾವೂರ್ ಅವರೇ, ಬಂಟ್ವಾಳ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಚಂದ್ರಾಸ್ ಕರ್ಕೇರ್ ಅವರೇ, ತಾಲೂಕು ಪಂಚ ಸದಸ್ಯ ಅಂತ ಸುರೇಖ ಚಂದ್ರಾಸ್ ಅವರೇ, ತಾಲೂಕು ಪಂಚ ಸದಸ್ಯ ಅಂತ ಸಿದ್ದೀಕರ್ ಅವರೇ, ಮಾಜಿ ಮಂಜನಾಡಿ ಅಧ್ಯಕ್ಷ ಅಂತ ಇಸ್ಮಾಯಿಲ್ ಅವರೇ, ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯ ಅಂತ ಪದ್ಮಾತೇಕರ್ ಅವರೇ, ವೇದಿಕೆ ಮೇಲೆ APMC ಉಪಾಧ್ಯಕ್ಷ ಅಂತ ಮುತ್ತಕರ್ ಅವರೇ, ನಮ್ಮ ಹರೇಕಲ್ ಅಧ್ಯಕ್ಷ ಅಂತ ಅನಿತಾರ್ ಅವರೇ, ಇನ್ನಿತರ ಎಲ್ಲ ನಮ್ಮ ಮಂಜನಾಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಮೊಹಮ್ಮದ್ ಅವರೇ, ಇನ್ನಿತರ ಎಲ್ಲ ನಮ್ಮ ಕಾರ್ಯಕ್ರಮಿಸುವಂತಹ ಹಮೀದ್ ಅವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಪ್ರತಿಯೊಂದು ಪ್ರತಿಯೊಬ್ಬರವರೇ, ಹಾಗೂ ವಿವಿಧ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಜಿಲ್ಲಾ ಪಂಚಾಯತ್ ಸದಸ್ಯರೇ, ತಾಲೂಕು ಪಂಚಾಯತ್ ಸದಸ್ಯರೇ, ಸಂಘ ಸಂಸ್ಥೆ ಪದಾಧಿಕಾರಿಗಳೇ, ಹಾಗೂ ನಮ್ಮ ವಲಯ ಮಟ್ಟದ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರೇ, ನಮ್ಮ ರೆವಿನ್ಯೂ ಇಲಾಖೆ ನಮ್ಮ ಅಧಿಕಾರಿ ವರ್ಗದವರೇ, ಹಾಗೂ ಪತ್ರಕರ್ತ ಸೋದರರೇ, ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಶ್ರಮೆ ನಾನು ಇವತ್ತು ಯಾಚಿಸ್ತೇನೆ. ಬಹುಶಃ 11:30 ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಇತ್ತು. ನಾನು ಕೂಡ ಇವತ್ತು ಬೆಳಿಗ್ಗೆ ಅಧಿವೇಶನ ಮುಗಿಸಿ ಬೆಳಿಗ್ಗೆ 5:30 ಬಹುಶಃ 3:00 ಎದ್ದು 5:30 ಇಲ್ಲಿ ಬಂದು ಮುಟ್ಟುವಂಥ ವಿಚಾರ ಆಗಿದೆ. ತದನಂತರ ಸತತವಾದ ಕಾರ್ಯಕ್ರಮದ ಕಾರಣ ಇಲ್ಲಿಗೆ ಬರುವ ಸ್ವಲ್ಪ ತಡವಾಗಿದೆ. ಬಹುಶಃ ನಿಮ್ಮೆಲ್ಲರ ಶ್ರಮೆ ನಾನು ಇವತ್ತು ಯಾಚಿಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ, ಜನಸಾಮಾನ್ಯರಿಗೆ ವಿವಿಧವಾದ ಸವಲತ್ತುಗಳನ್ನು ಸರ್ಕಾರ ಇವತ್ತು ಕೊಡ್ತಾ ಇದೆ. ಬಹುಶಃ ಹಿಂದೆ ಕೂಡ ಬಹುಶಃ ನಾವು ಕಳೆದ ಸರ್ಕಾರದಲ್ಲಿ ಸುಮಾರು ನನ್ನ ಕ್ಷೇತ್ರದಲ್ಲೇ ಸುಮಾರು 10,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರ ಕೊಡುವಂಥ ಯೋಜನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ, ಇವತ್ತು ಏನಾದರೂ ಬಹುಶಃ ನೀವು ಬಹಳಷ್ಟು ಜನಸಾಮಾನ್ಯರಿದ್ದೀರಿ, ಬಡವರಿದ್ದೀರಿ, ನೀವು ಸರ್ಕಾರ ಸ್ಥಳದಲ್ಲಿ ಅದು ಇನ್ನೊಂದು ಸಲ ಕೂತ್ಕೊಂಡಾಗ ಇಷ್ಟು ವರ್ಷ ಆದರೂ ಕೂಡ ಅದು ನಿಮ್ಮ ಸ್ಥಳ ಅಂತ ಹೇಳಿ ಕೊಡುವಂಥ ನಿಮ್ಗೆ ಹಕ್ಕು ಯಾರಿಗೆ ಕೂಡ ಇವತ್ತು ಹೇಳುವಂಥ ಅವಕಾಶ ಇಲ್ಲ. ನಿಮ್ಮ ಮಕ್ಕಳ ಜೊತೆಯಲ್ಲಿ ಇದು ನನ್ನ ಸ್ವಂತ ಇಲ್ಲ ಅಂತ ಹೇಳುವಂಥ ಒಂದು ಅಧಿಕಾರ ಕೂಡ ಇವತ್ತು ನಿಮಗೆ ಇರಲಿಲ್ಲ. ನೀವು ಕೆಲವರು 10-15 ವರ್ಷಗಳಿಂದ ಬಹುಶಃ ಈ ಒಂದು ಮನೆಯಲ್ಲಿ ಜಾಗದಲ್ಲಿ ತಾವು ಇವತ್ತು ಮನೆ ಕಟ್ಟಿ ಕೂತ್ಕೊಂಡೇನೋ ಇದ್ದೀರಿ. ಆ ಮನೆ ಸ್ವಲ್ಪ ಚೆನ್ನಾಗಿ ಮಾಡುವ ಅಂತ ಹೇಳುವಂಥ ಆ ಒಂದು ಪರಿಸ್ಥಿತಿಯು ನಿಮಗೆ ಇವತ್ತು ಇರಲಿಲ್ಲ. ಕೆಲವು 20 ವರ್ಷಗಳಿಂದ ಕೂಡ ಇದ್ದವರು ಕೂಡ ಇವತ್ತು ಇದ್ದೀರಿ. ಈ 20 ವರ್ಷ ಸಂದರ್ಭದಲ್ಲಿ ಭಾಳಷ್ಟು ಸರ್ಕಾರ ಬಂದು ಹೋಗಿದೆ. BJP ಸರ್ಕಾರ ಬಂದಿದೆ, ಜನತಾದಳ ಸರ್ಕಾರ ಬಂದಿದೆ, SM ಕೃಷ್ಣ ಸರ್ಕಾರ ಒಮ್ಮೆ ಕೊಟ್ಟಿತ್ತು. ತದನಂತರ 2004 2004 ಭಾಳಷ್ಟು ಸರ್ಕಾರ ಬಂತು. ಮತ್ತೆ ಏನಾದರೂ ಈ ರಾಜ್ಯದ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯದ ಜನಸಾಮಾನ್ಯರು ತಮ್ಮ ಸ್ವಾಭಿಮಾನ ಬದುಕನ್ನು ಕಾಣಬೇಕು, ನಿಮ್ಮ ನಿಮ್ಮ ಮಕ್ಕಳ ಜೊತೆ ನೀವು ಕೂಡ ಸ್ವಾಭಿಮಾನ ಬದುಕನ್ನು ಕಾಣಬೇಕು, ಇದು ನಿಮ್ಮ ಸ್ವಂತ ಮನೆ ಅಂತ ಹೇಳುವಂಥ ಧೈರ್ಯ ನಿಮಗೆ ಕೊಡುವಂಥ ಅವಕಾಶ ಏನಾದರೂ ಮಾಡಿದರೆ ಅದು ಹಿಂದಿನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಈಗಿನ ಸಮ್ಮಿಶ್ರ ಸರ್ಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗೆ ಕೂಡ ಇವತ್ತು ನಿಮ್ಗೆ ಯಾವ ಸರ್ಕಾರ ಕೂಡ ಯಾವ BJP ಕೂಡ ಕೊಡಲಿಲ್ಲ, ಯಾರು ಕೂಡ ಇವತ್ತು ಕೊಡಲಿಲ್ಲ ಅಂತೇಳಿ ಮತ್ತೆ ನಾನು ನಿಮಗೆ ನೆನಪು ಮಾಡಲಿಕ್ಕೆ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಹೇಳಿದರೆ ನನ್ನ ಚುನಾವಣೆ ಮುಂದೆ ನಾನು 10,000 ಕುಟುಂಬಗಳನ್ನ ಕೊಟ್ಟೆವು. ಬಹುಶಃ ಅದು ನಿಮ್ಮ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಹಕ್ಕು. ನಾವು ನಿಮಗೆ ಬೆಳಿಗ್ಗೆಯಿಂದ ನಾನಿರಲಿ, ಗ್ರಾಮ ಪಂಚಾಯತ್ ಸದಸ್ಯರಿರಲಿ, ನಮ್ಮ ಪಂಚಾಯತ್ನ ಸದಸ್ಯರಿರಲಿ, ಎಲ್ಲರೂ ಕೂಡ 5 ವರ್ಷ ಸತತವಾಗಿ ಬೆಳಿಗ್ಗೆಯಿಂದ ನಿದ್ದೆ ಇಲ್ಲದೆ ಹೆಂಡತಿ ಮಕ್ಕಳನ್ನು ನೋಡದೆ ಬಹುಶಃ ನಾವು ಇವತ್ತು ಜೀವ ಬಿಟ್ಟು ನಾವು ಕೆಲಸ ಮಾಡಿದೆ. ಯಾಕೆ ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು, ಎಲ್ಲರ ಪ್ರಶ್ನೆಗೆ ರಸ್ತೆ ಸಿಗಬೇಕು, ಎಲ್ಲರಿಗೂ ಕೂಡ ಕುಡಿಯುವ ವ್ಯವಸ್ಥೆ ಆಗಬೇಕು, ಎಲ್ಲರಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಬೇಕು. ಇದಕ್ಕಾಗಿ ಅಧಿಕಾರಿಗಳ ಜೊತೆ ಹೋರಾಟ, ಅವರಿಗೆ ಬರೀ ಕಡೆಗೆ ನಾವು ಕೇಳುವುದೇನು, ನಾವು ಜಾಸ್ತಿ ನಮ್ಗೆ ಕೇಳಿದ್ದೇವೆ, ಏನಾದೊಂದು ಟೀ ಕುಡಿ ಅಂತ ಒಂದು ಕೊಡಿ ಅಂತ ನಾವು ಯಾರ ಹತ್ರ ನಿಮ್ಮ ಹತ್ರ ಕೇಳಿದ್ದೇವ, ಒಂದು ಕಾಫಿ ಕೊಡಿ ಅಂತ ನಾವು ಕೇಳುವಂಥ ವಿಚಾರ ಇದೆಯಾ?
ಏನ ಕೇಳುದಿದ್ರೆ ನಾವು ಕೆಲಸ ಮಾಡೋದಕ್ಕೆ ನಮಗೆ ಕೂಲಿ ಕೊಡಿ ಅಂತ ಓಟಿನ ಟೈಮ್ ಒಂದು ಓಟು ಕೇಳ್ತಾ ಇದ್ದೇವೆ. ಅದು ಕೂಡ ಬಹಳಷ್ಟು ಜನರಿಗೆ ಕಷ್ಟ. ಓಟು ಕೊಡೋದು ಬಹುಶಃ ನಿಮಗೆ ಬಿಟ್ಟಂತ ವಿಚಾರ, ನಾನು ಅದೇನು ಹೇಳಿದಿಲ್ಲ. ಅದು ಪ್ರಜಾ ನಿಮಗೆ ಕೊಟ್ಟಂತ ಹಕ್ಕು. ನಾನು ಜಾಸ್ತಿ ನಮಗೆ ಕೇಳ್ಬೋದು ಅಷ್ಟೇ, ನಮಗೆ ಒತ್ತಾಯ ಮಾಡಲಿಕ್ಕೆ ನನಗೆ ಕೊಟ್ಟರೆ ಖಂಡಿತವಾಗಿಯೂ ಸಾಧ್ಯ ಅಲ್ಲ. ಅದು ಈ ಕೈಯಲ್ಲಿ ಹಕ್ಕುಪತ್ರ ತಗೊಂಡು ಈಗ ಆ ಕಡೆ ಮುಖ ಮಾಡಿ ಮತ್ತೆ ನೋಡುವಾಗ ಗುರ್ತವಿಲ್ಲದಂಥ ಪರಿಸ್ಥಿತಿ, ಮುಖವೇ ನೋಡದಂಥ ಪರಿಸ್ಥಿತಿ ನಿರ್ಮಾಣ ಮಾಡದೆ ಮನುಷ್ಯತ್ವಕ್ಕೆ ಇಲ್ಲಿ ವ್ಯಾಲ್ಯೂ ಇದೆ ಅಂತ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು. ಇದು ಮನುಷ್ಯ ಸಂಬಂಧ, ಓಟಿನ ಸಂಬಂಧ ಅಲ್ಲ. ಕೊರೋನಾಗ ಬಹುಶಃ ಕಷ್ಟ ಬಂದ ದೇತ ಓಟು ಕೊರ್ಪನ ಎಂಕ್ಲೆ ದಾಲೆ ಜವ್ ನಿಕ್ಲೆ ನಿಕ್ಲೆ ಬಿಡ್ತೀನಿ, ನಿಕ್ಲೆ ನಿಕ್ಲೆ ಬಿಡ್ತೀನಿ, ನಿಮಗೆ ಬಿಟ್ಟಂಥ ವಿಚಾರ. ಕನಿಷ್ಠ ಒಂದು ನೆಗಡ ಮುಖ ಆದರೂ ಬೇಕಲ್ಲ, ಒಂದು ಕೈ ಒಂದು ಕೂಡ ಸೆಕೆಂಡ್ ಆದರೂ ಬೇಕಲ್ಲ. ಇದು ಪರಿಚಯ ಇಲ್ಲದ ರೀತಿಯಲ್ಲಿ ಮುಖವೇ ನಾನು ವೈರಿಗಳು ಬಂದ ರೀತಿಯಲ್ಲಿ ಮಾಡೋ ಪರಿಸ್ಥಿತಿ ಆದರೆ ಬಹುಶಃ ಎಷ್ಟು ಬೇಸರ ಆಗುವಂಥ ಸಂಗತಿ ಆಗ್ತಂದ ನಾನು ಹೇಳಿಕೆ ಬಯಸುವ ಒಂದು ವಿಚಾರ ಇವತ್ತು ಮಾಡ್ತೇನೆ. ಒಬ್ಬನನ್ನು ಮೇಲೆ ತಗೊಂಡು ಹೋಗುವಂಥ ಅವಕಾಶ ದೇವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಆಗಿರುವಂಥ ವಿಚಾರ ನಾನು ಭಾಳ ಸ್ಪಷ್ಟವಾಗಿ ನಾನು ಹೃದಯ ಬಿಚ್ಚಿ ಮತ್ತು ಮನಸ್ಸಿನ ಮಾತು, ಯಾಕೆಂತ ಹೇಳಿದರೆ ನಮ್ಮ ವಿಚಾರ ಇವತ್ತು ಹಾಗೆ ನನಗೆ ಮತ್ತು ಜನಸಮ್ಮದ ಯಾವುದೇ ಗ್ಯಾಪ್ ಇರಬಾರ್ದು. ನಮ್ಮಲ್ಲಿ ಒಂದು ವಿಚಾರ ಎಲ್ಲ ನಾನು ನನ್ನ ಕ್ಷೇತ್ರದವ್ರಿಗೆ ಹೇಳಬೇಕು. ಕ್ಷೇತ್ರದೇವರವರು ನನ್ನ ಗಮನಕ್ಕೆ ನೀವು ತರಬೇಕು. ನನ್ನ ಕ್ಷೇತ್ರದ ಹೊರಗೆ ಬಿಟ್ಟರೆ ನಾನು ಏನು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ವಾಟ್ಸಪ್ ಬೇರೆ ಭಾಳಷ್ಟು ಫಾರಿನಲ್ಲಿ ಇದ್ದವರು ಅಲ್ಲಿದ್ದವರು ಮಾಡ್ತಾರೆ. ಹಾಗೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಿ, ಯಾಕೆ ನಾನೇನಾದರೂ ನನ್ನ ಕೆಲಸದ ಬಗ್ಗೆ ಸಂಬಂಧಪಟ್ಟಾಗೆ ನನ್ನ ಒಂದು ವ್ಯಕ್ತಿ ಭವಿಷ್ಯ ನಾನು ಹೇಗೆ ಕೆಲಸ ಏನೇನು ಮಾಡಬೇಕು ಯಾವ ರೀತಿ ಕೆಲಸ ನೀವು ಏನಾದರೂ ನಾನು ಯಾರಿಗಾದರೂ ಉತ್ತರ ಕೊಡುವಂಥ ಒಂದು ಬಾಧ್ಯತೆ ನನಗಿದ್ದರೆ ಅದು ನನ್ನ ಕ್ಷೇತ್ರದವರಿಗಲ್ಲದೆ ಹೊರಗಿನವರಿಗೆ ನಮಗೆ ಬಾಧ್ಯತೆ ಇಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು. ಸೊ ನೀವು ನನ್ನ ಕ್ಷೇತ್ರದವರು, ಅದಕ್ಕಾಗಿ ನಾನು ಸೋದರತೆ ನಾನು ಹೇಳುವಂಥ ಮಾತು ನಿಮಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ನಿಮಗೆ ಕೆಲಸ ಮಾಡ್ತಾರೆ ಯಾರೇ ಇರಲಿ ನಾನು ವಿಚಾರದಲ್ಲ, ಅದು ಸ್ವಲ್ಪ ಆದರೂ ನಮ್ಮ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಇದೆ. ಯಾರಾದರೂ ಒಮ್ಮೆ ಸ್ವಲ್ಪ ಉಪಕಾರ ಮಾಡಿದರೂ ಕೂಡ ಜೀವನ ಪೂರ್ತಿ ಮರಿಬಾರ್ದಂತೇಳಿ ಎಲ್ಲ ಜಾತಿಯ ಧರ್ಮದಲ್ಲಿಯೂ ಕೂಡ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳುವಂಥ ವಿಚಾರ ಇವತ್ತು ಆಗಿದೆ. ಆದಾಗ ನಾ ಇದನ್ನೆಲ್ಲ ವ್ಯಕ್ತಿತ್ವ ಕನಿಷ್ಠವಾದ ಒಂದು ನಮ್ಮ ಜೀವನದ ಮೌಲ್ಯಗಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಆಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸನ ನೋಡಿಕೊಳ್ಳುವಂಥ ಜವಾಬ್ದಾರಿ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕು. ಹೂಡಿಕೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ನಮ್ಮ ಕ್ಷೇತ್ರದಲ್ಲಿ ಪರಸ್ಪರ ಯಾರು ಕೂಡ ಕೋಪದಿಂದ ವೈರತ್ವ ಇರುವಂಥ ಅವಕಾಶ ರಾಜ್ಯಕ್ಕೆ ಬರ್ತದೆ ರಾಜ್ಯಕ್ಕೆ ಹೋಗ್ತದೆ, ಅದಕ್ಕೆ ಏನು ಬಹುಶಃ ವಿಚಾರ ಇಲ್ಲ. ಅದು ಯಾವುದೇ ವಿಚಾರ ಕೂಡ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ನಿಮ್ಮ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರೀತಿಯ ವಿಶ್ವಾಸದ ಜೀವನ ಸಾಗಿಸುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಹಮ್ಮಿಕೊಳ್ಬೇಕು ಅಂತ ಹೇಳಿ ಇಚ್ಛಿಸ್ತೇನೆ. ಸಮಾಜ ಹಿಡಿದು ಎರಡೇ ಜಾತಿ, ಒಂದು ಶ್ರೀಮಂತರೊಂದು ಬಡವರು, ಈ ಎರಡಕ್ಕೆ ಇವತ್ತು ಹೋಗುವಂಥ ವಿಚಾರ. ಸೊ ನಮ್ಮದೇನಿದೆ ಜನಸಾಮಾನ್ಯ ಪರವಾಗಿ ಬಡವರ ಪರವಾಗಿ ಕಾರ್ಯಕ್ರಮ ಕೆಲಸ ಮಾಡುವಂಥ ನಮ್ಮ ಜವಾಬ್ದಾರಿ. ಅದನ್ನು ನಾವು ನೋಡಿಕೊಂಡು ಆ ಜಾತಿ ಈ ಜಾತಿ ಇಲ್ಲ, ಈ ಜಾತಿ ನೋಡಿಕೊಂಡು ಹೋಗುವ ಬಡವರನ್ನು ಇವತ್ತು ನೋಡಿಕೊಂಡು ಹೋಗುವಂಥ ಕೆಲಸ ನಾವು ಇವತ್ತು ಮಾಡ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಜನ ನನ್ನ ಕ್ಷೇತ್ರಕ್ಕೆ ಬಹುಶಃ ಈಗ ಹಿಂದಿಂದಲೂ ಕೂಡ ಜನ ಬರ್ತಾ ಇರ್ತಾರೆ ನನ್ನ ಆಫೀಸ್ಗೆ ನನ್ನ ಮನೆಗೆ. ನೀವು ಭಾಳಷ್ಟು ಜನ ಬಂದಿರ್ಬೋದು ಬೆಳಿಗ್ಗೆ, ಇವತ್ತು ಕೂಡ ಬಹುಶಃ ಕನಿಷ್ಠ 300-400-500 ಜನ ಬಂದದ್ದು ಕೂಡ ಇವತ್ತು ಇದೆ. ನಾನು ಇಷ್ಟರವರೆಗೆ ನನ್ನ ಮನೆಗೆ ಯಾರು ಬರ್ತಾರೆ, ನೀನು ಯಾವ ಜಾತಿ, ನೀವು ಯಾವ ಧರ್ಮ, ನಿನ್ನ ಹೆಸರೇನು, ನಿನ್ನ ಪಕ್ಷ, ಅದು ನಾನು ಇಷ್ಟರವರೆಗೆ ನಾನು ಕೇಳಲಿಲ್ಲ. ನಾನು ಕೇಳಿದರೆ ನಿನ್ನ ಕಷ್ಟ ಏನಂತ ಕೇಳಿ ಕೆಲಸ ಬಗೆಹರಿಸೋ ಹೊರತು ಯಾವ ಜಗಲಿಕ್ಕೆ ಯಾರಾದರೂ ಕೇಳಿದರೆ ನನ್ನ ಕ್ಷೇತ್ರದ ಯಾರು ಕೂಡ ಎದ್ದು ಬಹುಶಃ ನನ್ನ ಕೇಳುವಂಥ ಅವಕಾಶ ಇಲ್ಲಿ ತನಕ, ಯಾಕೆ ನಮಗೆ ಅದು ಲಗ್ಗವೇ ಇಲ್ಲ. ನಮ್ಮ ಮನೆಗೆ ಯಾರು ಕಷ್ಟ ಬರ್ತಾರೆ, ಸಮಸ್ಯೆ ಇಟ್ಕೊಂಡು ಬರ್ತಾರೆ, ಆ ಸಮಸ್ಯೆ ಬಗೆಹರಿಸುವಂಥ ಮನೋಭಾವನ ಹಮ್ಮಿಕೊಳ್ಳುವ ವ್ಯವಸ್ಥೆ ನಾವು ಇವತ್ತು ಮಾಡುವಂಥ ಒಂದು ವ್ಯಕ್ತಿತ್ವ ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಅದೇ ಬಹುಶಃ ನಮ್ಮ ಕ್ಷೇತ್ರದ ನಮ್ಮನ್ನು ಇವತ್ತು ಒಂದು ವಿಶೇಷವಾದ ಆಶೀರ್ವಾದ ಕೊಟ್ಟು ಇವತ್ತು ನಮ್ಮ ಕಲಿಸುವಂಥ ವಿಚಾರ ಹಮ್ಮಿಕೊಂಡಿದ್ದರೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನೀವು ಭಾಳಷ್ಟು ಸಮಯಗಳಿಂದ ಈ ಒಂದು ಹಕ್ಕುಪತ್ರಕ್ಕಾಗಿ ಇವತ್ತು ಕಾಯ್ತಿದ್ರಿ. ನಮ್ಮೆಲ್ಲ ಸದಸ್ಯರು, ನಮ್ಮ ತಾಲೂಕು ಪಂಚಾಯತಿನೆಲ್ಲ ಸದಸ್ಯರಿರಲಿ, ನಮ್ಮ ಬ್ಲಾಕಿನ ಅಧ್ಯಕ್ಷರಿರಲಿ, ಗ್ರಾಮಸ್ಥರಿರಲಿ, ಬಹುಶಃ ದೇವಾನಂದ ಮುಸ್ತಫ ಅವರಿದ್ದಾರೆ, ಇವರೆಲ್ಲ ಎಲ್ಲ ನಮಗೆ ಒಮ್ಮೆ ಹೆಚ್ಚು ಕೊಡಬೇಕು. ನನಗೂ ಕೂಡ ಅವಕಾಶ ಮತ್ತೆ ಕೊಟ್ಟರು ಎಲ್ಲರಿಗೂ ಕೂಡ ಕೊಟ್ಟು ಬಿಡುವ ಅಂತ ಹೇಳಿಕೊಂಡು ಬಹುಶಃ ನಾನು ಕೂಡ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ, ಬಹುಶಃ ತಹಸೀಲ್ದಾರ ಮತ್ತು ನಮ್ಮ ಇವರಿಗೆ ಅಲ್ಲಿಗೆ ಇಲಾಖೆ ಬೇರೆ ಬೇರೆ ಭಾಳಷ್ಟು ಒತ್ತಡ ಇದ್ದರೂ ಕೂಡ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಯವರಿಗೆ ವಿಎಗಳಿಗೆ ಇದನ್ನೆಲ್ಲ, ಯಾಕೆ ಒಂದು ಕೂಡ ತಪ್ಪಾದರೆ ನಾನು ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಒಂದು ಕೂಡ ತಪ್ಪಾಗದ ರೀತಿಯಲ್ಲಿ ಎಲ್ಲರೂ ಕೂಡ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಒದಗಿಸಲಿಕ್ಕೆ ಇವತ್ತು ಬಹುಶಃ ನಮ್ಮ ಕೆಲಸವನ್ನು ನಾವು ಇವತ್ತು ಮುಡಿಕೊಂಡು ಇವತ್ತು ಬಂದಿದ್ದಾರೆ. ಅದು ನಿಮ್ಮನ್ನೆಲ್ಲ ಇವತ್ತು ಕಾಳಜಿಟ್ಟುಕೊಂಡಂಥ ಕೆಲಸದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿಂದಿನ ಸರ್ಕಾರ ನಾವು ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಈಗಿನ ಸಮ್ಮಿಶ್ರ ಸರ್ಕಾರ, ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇನ್ನಷ್ಟು
ಅದಕ್ಕೆ ಕಾರ್ಯ ಹಮ್ಮಿಕೊಂಡು ನಾವು ಹಲವಾರು ಕಾರ್ಯಕ್ರಮ ಕೊಡುವಂಥ ವ್ಯವಸ್ಥೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸರ್ಕಾರದಿಂದ ಏನೆಲ್ಲ ಕಾರ್ಯಕ್ರಮಗಳಿದೆಯಾ ಅದರ ಸದುಪಯೋಗ ಪಡೆಯುವಂಥ ಕೆಲಸ ಅದು ಪ್ರತಿಯೊಬ್ಬರು ಇವತ್ತು ಕೆಲಸ ಇವತ್ತು ಆಗಬೇಕು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರ ಸಹಕಾರ ತಾವು ಪಡೆದುಕೊಂಡು ಬಹುಶಃ ಸವಲತ್ತನ್ನು ಪಡ್ಕೊಳ್ಳುವಂಥ ವಿಶೇಷದ ಮನೋಭಾವ ನಿಮ್ಗೆ ಅವಕಾಶ ಆಗಲಿ. ಸರ್ಕಾರ ಇವತ್ತು ಬಡವರ ಬಂಧು ಕಾರ್ಯಕ್ರಮ ಅಂತ ತಂದಿದೆ, ನೀವು ಎಷ್ಟು ಜನ ಪಡ್ಕೊಂಡಿದ್ದೀರಾ ಅಂತ ನನಗಿನ್ನು ಕೂಡ ಗೊತ್ತಿಲ್ಲ. ಯಾಕಾಗಿ ತಂದಿದ್ದೆ ಬಡವರ ಬಂಧು ಕಾರ್ಯಕ್ರಮ? ಇವತ್ತು ಬಹಳಷ್ಟು ಜನಸಾಮಾನ್ಯರು ಬಡವರಿದ್ದಾರೆ, ಬೆಳಿಗ್ಗೆ ಹೋಗುವಾಗ ಅವನು ದುಡ್ಡಿಲ್ಲ ವ್ಯಾಪಾರ ಮಾಡಲಿಕ್ಕೆ, ಒಂದು 100 ಬೊಂಡ ತೆಕೊಳ್ಳಿಕ್ಕೆ ಅಥವಾ ಏನಾದರೂ ಬಾಳೆಹಣ್ಣು ತೆಕೊಳ್ಳಿಕ್ಕೆ ತರಕಾರಿ ತೆಕೊಳ್ಳಿಕ್ಕೆ ನ್ಯಾಯ ಪೈಸೆ ಇಲ್ಲ. ಅವನು ಯಾರಾದೊಬ್ಬರಿಂದ 10,000 ತೆಕೊಂಡ್ರೆ ಸಂಜೆ ಬಂದ ಲಾಭವೆಲ್ಲ ಕೂಡ ಅವನಿಗೆ ಬಡ್ಡಿಯಲ್ಲಿ ಕೊಡುವಂಥ ವಿಷಯ ಆಯಿತು. ಅವನು ವ್ಯಾಪಾರ ಮಾಡಿ ಬಂದಂಥ ಲಾಭದಲ್ಲಿ ಮುಕ್ಕಾಲು ವಾಸಿ ಅವನು ಬಡ್ಡಿ ಕೊಡಲಿಕ್ಕೆ ಆಯಿತು. ಈ ಪರಿಸ್ಥಿತಿಯನ್ನು ತಪ್ಪಿಸಬೇಕು. ಯಾರು ತಲಮಟ್ಟದಲ್ಲಿ ಇವತ್ತು ದುಡಿತಾ ಇದ್ದಾರೆ ಅವರಿಗೆ ಫ್ರೀಯಾಗಿ ನಾವು 10,000 ಕೊಡಬೇಕು. ಯಾವಾದ ಲಾಭ ಬರ್ತದೆ ಆ ಲಾಭ ಎಲ್ಲ ಕೂಡ ಅವ್ರ ಕುಟುಂಬಕ್ಕೆ ಖರ್ಚಾಗಬೇಕಂತೇಳಿ ಬಹುಶಃ ಬಡವರ ಬಂದು ಕಾರ್ಯಕ್ರಮ ಇವತ್ತು ತಂದಿದ್ದೇವೆ. ಅದು ಎಷ್ಟನ್ನು ಇವತ್ತು ನಾವು ಪ್ರಯೋಜನ ಪಡ್ಕೊಂಡಿದ್ದೀರ ಅಂತ ನನಗೆ ಇನ್ನು ಕೂಡ ನನಗೆ ಅರ್ಥ ಆಗೋದಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಬಹುಶಃ ಭಾಳಷ್ಟು ಯೋಜನೆಗಳಿದೆ. ನಾನು ಬಹುಶಃ ಇಲ್ಲಿ ಕೆಲವರು ಇವತ್ತು ಕಾರ್ಡ್ ಮಾಡಿದ್ದಾರೆ, ಯಾವ ಗ್ರಾಮ ಪಂಚಾಯತ್ ಮಾಡಿ ಅಲ್ಲಿ ನೀವು ಕಾರ್ಮಿಕ ವಿಭಾಗ ನೀವು ಒಂದು ಸದಸ್ಯರಾದರೆ ನಿಮ್ಮ ಮಕ್ಕಳ ಮದುವೆಗೆ, ನಿಮ್ಗೆ ಅಸೌಕರ್ಯ ಆದರೆ, ನಿಮ್ಗೆ ಶಿಕ್ಷಣಕ್ಕೆ, ಮನೆ ಕಟ್ಟಲಿಕ್ಕೆ ಎಲ್ಲರಿಗೂ ಸವಲತ್ತಿದೆ. ಇವತ್ತು ಎಷ್ಟು ಜನ ತೆಕ್ಕೊಳ್ತೀರಿ ಅಂತ ನಮಗೆ ಇನ್ನೂ ಕೂಡ ಇವತ್ತು ಗೊತ್ತಿಲ್ಲ. ಸೊ ಸರ್ಕಾರದ ವಿವಿಧವಾದ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ತಯಾರಾಗಿ ನಿಲ್ಲುವಂಥ ಅವಕಾಶ ಆಗಲಿ. ನನಗೆ ಇವಾಗ ಚೆನ್ನಾಗಿ ಗೊತ್ತಿದೆ ನಿಮ್ಮ ತಲೆಯಲ್ಲಿ ಏನಿರು ಓಡಾಡ್ದ ಇದೆ ಅಂತೇಳಿ. ಒಬ್ಬರು ಬುಕ್ಕ ತೂಕ ಆಯ್ತು, ಅವ್ರು ಹಕ್ಕುಪತ್ರ ತಿಕ್ಕರು, ಇನ್ನೊಂದು ಫೋದಿಲ್ಲ, ಅವ್ರಿಗೆ ಎಲ್ಲದ್ದು ಬುಕ್ಕ ಇನ್ನು ಪೂರ ತೂಕ ಅಂತ ಹೇಗೆ ಸೈಕಾಲಜಿಯಲ್ಲಿ ಸಾಮಾಜಿಕವಾಗಿ ಎಲ್ಲ ಸೈಕೋ ನಾವು ಕಾಲ ನಾನು ಬಹುಶಃ 20 ವರ್ಷ ನೋಡಿ ನೋಡಿ ಎಲ್ಲ ಜನರ ಭಾವನೆಗಳು ಭಾಳ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ. ನನಗೂ ಅದು ನನಗೆ ಮತ್ತೆ ಚಾನ್ಸ್ ಸಿಗುವುದಿಲ್ಲ ಲೇಲಿಗೆ, ಅದಕ್ಕೆ ಈಗಲೇ ಲೇಲಿ ಬಿಡುವಂಥ ನನ್ನ ಸಂದರ್ಭ ಮತ್ತೆ ನೀವು ಸಿಗ್ಲಿಕ್ಕಿಲ್ಲ ಮತ್ತೆ ನೀವು ಹೋದರೆ. ಆದ ಕಾರಣ ಇದನ್ನು ಹೇಳೋದು ನಾನು ಹೇಳಿದಿಷ್ಟೇ. ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಇದನ್ನು ಪಡೆಯುವಂಥ ಯೋಜನೆ ತಾವು ಹಮ್ಮಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಹಕ್ಕುಪತ್ರ ಕೂಡ ಭಾಳಷ್ಟು ವರ್ಷಗಳು ನಿಮ್ಮ ಕೈಗೆ ಸಿಕ್ಕಿದೆ, ದಯವಿಟ್ಟು ನೀವು ಇದನ್ನು ಯಾರ ಕೈಯಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಈ ಸರ್ಕಾರಕ್ಕೆ ಕೊಡುವಂಥ ಹಕ್ಕುಪತ್ರ ಜವಾಬ್ದಾರಿ ಏನಂತ ಹೇಳಿದರೆ ಇದು ನಿಮಗೆ ನಿಮ್ಮ ಮಕ್ಕಳಿಗಾಗಿ ಕೊಡುವಂಥ ಸರ್ಕಾರ ಕೊಡುವಂಥ ಆಸ್ತಿ ಅಂತ ತಾವು ಎನಿಸಿಕೊಳ್ಳಿ. ಇವತ್ತು ನಿಮ್ಮ ವ್ಯಾಲ್ಯೂ 1 ಲಕ್ಷ, 1.3 ಸೆಂಟ್ಸ್ಗೆ 3 ಲಕ್ಷ, 4 ಲಕ್ಷ ಇದ್ದರೆ ಇದು ನೀವು ಕಬ್ಬಡಲ್ಲಿಟ್ಟು ನಿಮ್ಮ ಮಕ್ಕಳು 18-20 ವರ್ಷ ದೊಡ್ಡವರಾದಾಗ ಆ ಒಂದು ಹಕ್ಕುಪತ್ರ ಹೊರಗೆ ತೆಗೆದಾಗ ನಿಮ್ಮ ಇಲ್ಲಿ ಆಸ್ತಿಗೆ 40-60 ಲಕ್ಷ ರೂಪಾಯಿ ಆಗ್ತದೆ. ಆವಾಗ ನೀವು ಹೇಳ್ಬೇಕು ಇದು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕೊಟ್ಟಂತ ಒಂದು ಕೊಡುಗೆ ಅಂತ ನಿಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿ ವಹಿಸು ತಾವು ವಹಿಸ್ಕೋಬೇಕು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದನ್ನು ಎಷ್ಟೇ ಕಷ್ಟ ಕೂಡ ಮಾರಲಿಕ್ಕೆ ಒಂದು ಹೋಗ್ಕೊಂಡು ಇವತ್ತು ಸಿಕ್ಕಿದ್ದು ಮತ್ತೆ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಮಾರಲಿಕ್ಕೆ ಒಂದು ಹೋಗಬೇಡಿ. ಮತ್ತು ಹುಡುಗರ ಮಕ್ಕಳಿದ್ದರೆ ಬರ್ತಾರೆ, ಯಾ ನಾವು ಬೇರೆ ಮಾಡ್ಪೋ, ಈ ಬೇರೆ ಮಾಡ್ಪೋ, ಪೊಯ್ಯದ ಬೇರೆ ಮಾಡ್ಪೋ, ನೀವು ಟಿಪ್ಪರ್ದಪ್ಪ ಅಂತೇಳಿ ಸಾಲಾಗಿ ತಗೊಂಡು ಹೋಗ್ತಾರೆ. ಮತ್ತು ಅವನು ಒಯ್ಗೆವಿಲ್ಲ, ಇಲ್ಲಿ ಟಿಪ್ಪರ್ವಿಲ್ಲ, ನಿಮ್ಮ ಮನೆಯಿಲ್ಲದಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಏನಿಲ್ಲ, ಒಂದು ಮನೆ ಅದೊಂದು ಇರಲಿ, ಗಂಜಿ ಊಟ ಮಾಡಿ ಇವತ್ತು ನಮ್ಮ ಸರ್ಕಾರ ಬೇರೆ ಬೇರೆ ಸವಲತ್ತು ಕೊಡ್ತದೆ. ಇದಕ್ಕೊಂದು ಕೊಡುವಂಥ ವಿಚಾರ ಇವತ್ತು ಬೇಡ. ಮತ್ತು ಕೆಲವರಿಗೇನು ಹಕ್ಕುಪತ್ರ ಬಂದಿದೆ ಅಲ್ಲ, ಮನೆ ಸ್ವಲ್ಪ ಚೆನ್ನಾಗಿ ಮಾಡಿ ನನ್ನ ಬ್ಯಾಂಕ್ ಲೋನ್ ದೆಪ್ಪ ನೆಟ್ಟು ಮಿನಿಪು ವಚ್ಚಿ ಲೋನ್ ದೆಪ್ಪರೆ ಲೋನ್ ಡೆಪ್ಪನಾಗ ನಿಕ್ಲೆ ಪೂರ ಖುಷಿ. ಲೋನ್ ದೆತ್ತಿ ನಿನಗಲೇ ಮರೆತು ಹೋಗಬಹುದು, ನಿಕ್ಲೆ ಮರೆತು ಬೋಣ ಮೂಲ ಮೀಟ್ರ್ ತಿರುಗೋದು ಇಪ್ಪು ಬ್ಯಾಂಕ್ದೆ ನಾಯನದ ಆಲ ಮೀಟ್ರ್ ಒಂದು ಜಿ ನಿಕ್ಲೆ ಲೋನ್ ದೆತ್ತಿ ಬುಕ್ಕ ನಿಕ್ಲು ಮರೆತು ಹೋದಾಗ ನಿಕ್ಲ ಮಂಡೆ ಆಗಲೇ ಮರೆತು ಹೋಗ್ತದೆ ಆಗ ಮರೆತು ಹೋಗಿ ಆ 10 ವರ್ಷ ಬೇಕಾದ್ರೆ ರೈತರು 1 ಲಕ್ಷ ಅದನ್ನು ಮಾರಂತೆ ಹೆಂಕುಲ್ದನ್ನು ತೂತುದು. ನಮ್ಮ ಮನೆಗೆ ದಿನಕ್ಕೆ ಇಂಥ ಹಲವಾರು ಕೇಸುಗಳಿಗೆ ಬಂದು ಕೂಗುವಂಥ ಪರಿಸ್ಥಿತಿ ನಾವು ಇವತ್ತು ನೋಡಿದ್ದೇವೆ. ಎಷ್ಟೇ ಕಷ್ಟ ಆದರೂ ಕೂಡ ಊಟಕ್ಕೆ ಇವತ್ತು ಇಲ್ಲದೂ ಕೂಡ, ಯಾಕೆ ಊಟಕ್ಕೆ ಇಲ್ಲದೇನಿಲ್ಲ, ಸರ್ಕಾರ ಏನಿಲ್ಲದರೂ ಕೂಡ ಉಚಿತ ಅಕ್ಕಿ ಕೊಡೋದು ಕೆಲಸ ಇವತ್ತು ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಈ ಒಂದು ಮನವಿಯನ್ನು ಇಟ್ಟುಕೊಂಡು ಇವತ್ತು ಇದರಲ್ಲಿ ಚೆಲ್ಲಾಟ ಆಡುವಂಥ ವಿಚಾರ ಬೇಡ. ಶಾಶ್ವತವಾಗಿ ನಿಮಗೆ ನಿಮಗೆ ಮಕ್ಕಳಿಗೆ ಇದನ್ನು ಉಳಿಸುವಂಥ ಕೆಲಸ ಇವತ್ತು ಅವೆಲ್ಲ ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಎಲ್ಲ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು, ಅದು ಬಹುಶಃ ಸುರೇಖದಿಂದ ಹಿಡಿದು ನಮ್ಮ ತಲಪಾಳಿಗೆ ನೆನಪಿದೆ, ಅವನು ಮತ್ತು ಸಿದ್ದಿಕ್ ಅವರು ದಿನನಿತ್ಯ ನಾನು ಸಿಕ್ಕದಿದ್ದಾಗ ಬಹುಶಃ ಅವರು ಸಂತೋಷ ಹತ್ರ ಹೋಗಿ ನಾವು ಇನ್ನಿತರ ತಾಲೂಕು ಅಧ್ಯಕ್ಷರು ಹೋಗುವಂಥದ್ದು, ಕರಿಮತ್ರ ಹೋಗುವಂಥದ್ದು, ಮುಸ್ತಾ ಇವರ ಮುಖಾಂತರ ಬೇಗ ಮಾಡುವಂಥ ವಿಚಾರ ಬಹುಶಃ ದೇವನದ ಆಗಾಗ ಇವತ್ತು ಹೆಚ್ಚು ಇದಕ್ಕೆ ಬೇರೆ ಸೌಕರ್ಯ ನಾನು ಇದ್ದಾಗಲೇ ಕೊಡ್ಬೇಕಂತ ತಮ್ಮಲ್ಲ ಆಸೆ ಇರುವಂಥ ವಿಚಾರ ಇತ್ತು. ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಮಾಡಿದ ವಿಚಾರ ಇವತ್ತು ಮಾಡಿದ್ದಾರೆ. ಕೆಲಸ ಮಾಡಲಿಕ್ಕೆ ಒಬ್ಬರು ಅದರ ಲಾಭ ತೆಗೊಳ್ಳಿಗೆ ಭಾಳಷ್ಟು ಜನ ಇವತ್ತು ಪ್ರಯತ್ನ ಪಡೋದ ವಿಚಾರ ಮಾಡ್ತಾರೆ. ಅದನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ. ಏರಾಂಡ ಯಾರಾದರೂ ನಿಮ್ಮ ಹತ್ರ ಬಂದು ನಾನು ಕೇಳಿ ಈತ ಸಮಯ ಹೋಲಿತ್ತು ಅಂತ ಕೇಳಿ ಹೆಂಗ್ಲ ಕೈಗೆ ತಿಕ್ಕಿ ಬುಗ್ಗ ಬರ್ತದೆ ಯಾಮಲ್ತಿನಿಂದ ಆ ಒಂದು ಕೆಲಸ ಅವ್ರದ್ದು ನೀವು ಧೈರ್ಯವಾಗಿ ಅಷ್ಟದ ಕೇಳೊಂದು ವಿಚಾರ ಮಾಡಿ. ಈತ ಸಮಯ ಕೆಲಸ ಮಾಡ್ತಾರೆ ಅಕುಲ ಇತ್ತ ಕೊರೋನಾ ಕೊರಿ ಬುಕ್ಕ ಯಾಂಗ ಕೊರತೆ ಬಂದ ಯಾವನ್ನ ಎಲ್ಲಿಂದ ಕೊಡೋದು ಕೊಡಿದ್ರೆ ಹಿಂದೆ ಹಾಕಿ ಕೊಡ್ಲಿಕ್ಕೆ ಆಗಲಿಲ್ಲ.
ಆದ ಕಾರಣ ಇದೆಲ್ಲ ತಾವಿವತ್ತು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರ ಗೌರವ ಕೊಟ್ಟು ಇನ್ನಷ್ಟು ಉತ್ತಮವಾಗಿ ಕೆಲಸ ನಿರ್ವಹಿಸುವಂಥ ಮನೋಭಾವನ ಹಮ್ಮಿಕೊಳ್ಳುವಂತಹ ತಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ಅದು ಪದ್ಮಾವತಿ ಇರಲಿ, ನಮ್ಮ ಜಬ್ಬಾರ್ ಇರಲಿ, ಅದೇ ರೀತಿ ಬಹುಶಃ ಸಿದ್ದಿಕೆಲ್ಲ ಆಯ್ತು ಬೇರೆ ಸುರೇಖಂದ ವಿಲ್ಮ ಶಶಿಪ್ರಭ ಶೆಟ್ಟಿ ಭಾಳಷ್ಟು ತಾಲೂಕು ಪಂಚಾಯತ್ ಸದಸ್ಯರು ಅದರ ಅಧ್ಯಕ್ಷರು ಉಮಣಕರವರು ಆ ತಾಶ್ರ ಕರೆಸಿಕೊಂಡು ಮಾತಾಡುವಂಥದ್ದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ವಿಶೇಷವಾದ ಕಾರ್ತವ್ಯ ಇವತ್ತು ವಹಿಸಿಕೊಂಡು ಹೇಳಿಕೊಂಡು ಬಹುಶಃ ಬೇರೆ ಏನು ಕಾರ್ಯಕ್ರಮ ಇದೆ ನೆಕ್ಸ್ಟ್ ಆದ ಕಾರಣ ಬಹುಶಃ ಯಾವುದೇ ಇವತ್ತು ಅಸಾಧನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬೇರೆ ಬೇರೆ ಕಡೆಯಲ್ಲಿತ್ತ ಅದನ್ನೆಲ್ಲವೂ ಕೂಡ ಏನಾದರೂ ಮಾಡಿಕೊಂಡು ಇವತ್ತು ಜನರಿಗೆ ನಿಮಗೆ ಕೊಡಲಿಕ್ಕಾಗಿದೆ. ಯಾಕಂತ ಹೇಳಿದರೆ ನೀವು ನಾನು ನಿಶ್ಚಿತ ಶಾಸಕನಾಗಿ ಮಾತ್ರ ಅಲ್ಲ, ನೀವೆಲ್ಲರೂ ಸೇರಿ ನಿಮ್ಮ ಪ್ರಾರ್ಥನೆ ನಿಮ್ಮ ಸಹಕಾರದ ಮೂಲಕ ನಮ್ಮನ್ನು ಈ ರಾಜ್ಯದ ಸಚಿವ ಸಂಪುಟದ ಸದಸ್ಯನಾಗಿ ಅದು ಕೂಡ ಉತ್ತಮವಾದ ಖಾತೆಯಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಖಾತೆಗೆ ಕೂತ್ಕೊಳಿಸಿದ ಕಾರಣ ಬಹುಶಃ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ಇವತ್ತು ಸಾಧ್ಯವಾಗಿದೆ. ಆದ ಕಾರಣ ಬಹುಶಃ ನೀವು ಕೊಟ್ಟ ಶಕ್ತಿ ಮುಖಾಂತರ ಇವತ್ತು ನಮಗೆಲ್ಲ ಕೆಲಸ ಮಾಡಲಿಕ್ಕೆ ನನ್ನ ಕ್ಷೇತ್ರದ ಜನಸಾಮಾನ್ಯ ನಮ್ಮ ಕಾರ್ಯಕರ್ತ ನಮ್ಮ ಮತದಾರರು ಇದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದೆ ಅದಕ್ಕಾಗಿ ಬಹುಶಃ ಯಾರೆಲ್ಲ ನನಗೆ ವಿಶೇಷವಾದ ಶ್ರಮ ಪಟ್ಟಿದ್ದಾರ, ವಿಶೇಷವಾಗಿ ನಮಗೆ ವಕಾಲತ್ತು ವಹಿಸಿದ್ದಾರ, ನಮಗೆ ಮತ ಕೊಟ್ಟು ನನ್ನನ್ನು ಇವತ್ತು ಗೆಲ್ಲಿಸಿದ್ದಾರ, ನಿಮಗೆಲ್ಲ ಕೃತಜ್ಞ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಯಾರು ನನಗೆ ಮತ ಕೊಡಲಿಲ್ಲ, ನನಗೆ ಯಾರು ಬೈದಿದ್ದಾರೆ, ನಾನು ಯಾರು ಸೋಬೆ ಎನಿಸಿದ್ದಾರೆ ಅವ್ರಿಗೆ ಕೂಡ ಕೃತಜ್ಞ ನಾನು ಇವತ್ತು ಸಲ್ಲಿಸ್ತೇನೆ. ಎರಡು ಕಡೆಯಿಂದಲೂ ಕೂಡ ಬಹುಶಃ ನಮಗೆ ದೇವರ ಆಶೀರ್ವಾದ ಮಾಡೋದ ಕೆಲಸ ಇವತ್ತು ಆಗ್ತದೆ. ಸೊ ನಾನು ಇಬ್ಬರನ್ನು ಕೂಡ ಒಂದೇ ಥರ ನಾನು ಹೇಳ್ತಾರೆ ಬಾಲಕೃಷ್ಣ ನಮ್ಮ ಜನಸಾಮಾನ್ಯ ನಿರೀಕ್ಷೆ ನಿಮಗೆಲ್ಲರೂ ಒಂದೇ ಕೆಲಸ ಮಾಡಿದವರು ಕೂಡ ಒಂದೇ ಕೆಲಸ ಮಾಡಿದ್ರು ಯಾರಿಗೆ ಒಂದು ಕೂಡ ಕೆಲಸ ಮಾಡಿ ಕೊಡ್ತೀರಂತೇಳಿ ಅದು ಬಹುಶಃ ನಮ್ಮ ರಾಜಕೀಯದ ಧರ್ಮ ಪರಿಸ್ಥಿತಿ ಇವತ್ತು ಆಗಿದೆ. ನಾವೇ ಬಹುಶಃ ಜನಸ ಯಾರು ಕಷ್ಟದಲ್ಲಿದ್ದಾರೆ ಬಹುಶಃ ಅವರಿಗೆ ನಾವು ನಮ್ಮ ಕೆಲಸ ನಿರ್ವಹಿಸುವಂಥ ಒಂದು ಸಂದರ್ಭ. ನಾವು ಯಾವುದೇ ಜಾತಿ ಮತ ಧರ್ಮ ಪಕ್ಷ ಪಂಗಡ ನೋಡದೆ ಬಹುಶಃ ಎಲ್ಲರಿಗೂ ಕೆಲಸ ಮಾಡುವಂಥ ಒಂದು ಮನೋಭಾವಶ ನಾವು ಹಮ್ಮಿಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ಕೂಡ ಎಲ್ಲರಿಗೂ ಅದಕ್ಕೆ ಸಹಕಾರ ಕೊಡೋಂಥ ಕೆಲಸ ಇವತ್ತು ಆಗಿ ಆಗ್ತದೆಂಬ ವಿಶ್ವಾಸ ನಾನು ಇವತ್ತು ಇರಿಸಿಕೊಂಡು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಸ್ತೆಗಳು ಬೇರೆ ಬೇರೆ ಕಡೆಯಿಂದ ತಾವು ಬಂದಿರ್ಬೋದು. ಮುಂಚೆ ನಿಮ್ಮ ಊರಿಗೆ ಹೋಗುವ ರಸ್ತೆ ಹೇಗಿತ್ತು, ಈಗ ನಿಮ್ಮ ಊರಿಗೆ ಹೋಗುವ ರಸ್ತೆ ಹೇಗಿದೆ ಅಂತ ಹೇಳಿ, ಅದು ಇಲ್ಲದಿದ್ದರೆ ಅದು ಕೂಡ ಮುಂದಿನ ಸರಿಯಾಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಹಾಗೆ ಇವತ್ತು ಆಗ್ತದೆ. ಬಹುಶಃ ನೀವು ಭಾಳಷ್ಟು ಜನ ಎನಿಸದಿದ್ದ ಪ್ರದೇಶದಲ್ಲಿ ಇವತ್ತು ಮಂಗಳೂರು ನಗರಿಗಿಂತಲೂ ಇವತ್ತು ಉತ್ತಮವಾದ ರಸ್ತೆ ಇವತ್ತು ನಿರ್ಮಾಣ ಆಗ್ತದೆ. ಬಹುಶಃ ತೊಕ್ಕೋಟೆಯಿಂದ ನೀವು ಕೊಣಾಜೆ ದೇರ್ಲಗಟ್ಟೆ ತನಕ ಕೂಡ ಉತ್ತಮವಾಗಿ ಬರಬೇಕಂತ ಹೇಳಿ ಮತ್ತೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇವತ್ತು ಡಬಲ್ ರೋಡ್ ಏನು ನ್ಯಾಷನಲ್ ಸೆಂಟ್ರಲ್ ಗೌರ್ಮೆಂಟ್ ಮಾಡೋದಲ್ಲ, ಕರ್ನಾಟಕ ಸರ್ಕಾರದಿಂದ 450 ಕೋಟಿ ರಿಲೀಸ್ ಮಾಡಿ ಇವತ್ತು ಮಾಡುವಂಥದ್ದು. ಯಾವ ಕೇಂದ್ರ ಸರ್ಕಾರದ ಅಂದ ಒಂದು ನ್ಯಾಯ ಪೈಸೆ ಯಾವ ಇವತ್ತು ಏನಿವತ್ತು ನಿಟ್ಟೆಯಿಂದ ಡಬಲ್ ರೋಡ್ ಆಗಿದೆ, ನಿಟ್ಟೆಯಿಂದ ತೊಕ್ಕೊಡ್ತ ಇವತ್ತು ಕೆಲಸ ಆಗಿದೆ, ಯಾವ ಒಂದು ನ್ಯಾಯ ಪೈಸೆ ಯಾವ ಕೇಂದ್ರ ಕೂಡ ಕೊಡಲಿಲ್ಲ. ನಾನು ಮುಂದೆ ನಿಂತು ನಮ್ಮ ಜನರಿಗೆ ಹೋಗುವಾಗ ಬೇಗವಾಗಿ ಒಂದು ಬೇಗವಾಗಿ ಮುಟ್ಟಬೇಕು, ನಮ್ಮ ಆಕ್ಸಿಡೆಂಟ್ ತಪ್ಪಬೇಕೆಂಬ ಉದ್ದೇಶದಿಂದ ಅಲ್ಲಿ ಹಠಪಟ್ಟು ಕೂತ್ಕೊಂಡು ಕಷ್ಟಪಟ್ಟು ಅದನ್ನು ಬಿಡುಗಡೆ ಮಾಡಿ ದಮ್ಮಾಯದಕ್ಕ ಮಂತ್ರಿಗಳ ಜೊತೆ ಕೂತ್ಕೊಂಡು ದಮ್ಮಾಯದಕ್ಕ ಹಾಕಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದೇಳಿ ನಾವು ರಾಜ್ಯ ಸರ್ಕಾರ ಅದನ್ನು ನಾವು ಇವತ್ತು ಶ್ಯಾಂಕ್ಷನ್ ಮಾಡಿಕೊಂಡು ಬಂದಂಥ ಹಣ ಅಂತ ಹೇಳಲಿಕ್ಕೆ ಅದೊಂದು ಉದಾಹರಣೆ ಮಾತ್ರ. ಇಂಥೆಲ್ಲ ನಿಮ್ಮ ಸಣ್ಣಪಟ್ಟ ರಸ್ತೆ ಇವತ್ತು ಅಭಿವೃದ್ಧಿ ಆಗ್ತದೆ. ಅದರ ಜೊತೆ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ನನ್ನ ಕಳೆದ ಚುನಾವಣಾ ಸಂದರ್ಭ ನಾನು ಹೇಳಿದ್ದೆ, ಬಹುಶಃ ರಸ್ತೆಗಳು ಭಾಳಷ್ಟು ಆಗಿದೆ, ಮುಂದಿನ ದಿನ ನನಗೆ ಕುಡಿಯೋ ನನಗೇನಾದ್ರು ಅವಕಾಶ ಸಿಕ್ಕಿದರೆ ನಾನು ಕುಡಿಯೋ ನೀರನ್ನ ನಾನು ವ್ಯವಸ್ಥೆ ಮಾಡ್ತೇನೆ ಎಂಬ ಮಾತನ್ನು ನಿಮಗೆ ಕೊಟ್ಟಿದ್ದೆ. ಬಹುಶಃ ದೇವರ ಇಚ್ಛೆಯ ನಿಮ್ಮ ಆಶೀರ್ವಾದವ ನಿಮ್ಮ ಪ್ರಾರ್ಥನೆ ಇವತ್ತು ಗೊತ್ತಿಲ್ಲ. ನಾನು ಶಾಸಕನಾಗಿ ಮಾತಲ್ಲ, ಸಚಿವನಾಗಿ ಮಾತಲ್ಲ, ನಗರ ಅಭಿವೃದ್ಧಿ ಕುಡಿಯೋ ನೀರಿನ ಮಂತ್ರಿಯಾಗಿ ಬಹುಶಃ ನನ್ನನ್ನು ಕಲಿಸುವಂಥ ಅವಕಾಶ ಇರ್ತಾಯಿತ್ತು. ಅದಕ್ಕಾಗಿ ಈಗಾಗಲೇ 400 ಕೋಟಿ ರೂಪಾಯಿ ಯೋಜನೆಯನ್ನು ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಸರ್ವರಿ ಕೂಡ 24 ಗಂಟೆ ಕುಡಿಯುವ ನೀರು ಬರಬೇಕು, ಮಂಗಳೂರು ನಗರದಂತೆ ನಮ್ಮ ಕ್ಷೇತ್ರ ಕೂಡ ಆಗಬೇಕು ಹೇಳಿ ಬಹುಶಃ ಮುಂದಿನ ತಿಂಗಳು ನಾವು ಕೆಲಸ ಇವತ್ತು 6ನೇ ತಾರೀಕಿಗೆ ಟೆಂಡರ್ ಇದೆ, ಮುಂದಿನ ತಿಂಗಳು ಕೆಲಸ ಪ್ರಾರಂಭ ಆಗ್ತದೆ. ಜಾಕೋಳಿಗೆ ಈಗಾಗಲೇ ಜಗ ಕೂಡ ಸುಬ್ರಹ್ಮಣ್ಯ ಭಟ್ಟ ನನ್ನ ಕ್ಷೇತ್ರ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆ ಸುಭಾಷ ನಾನು ಇವತ್ತು ಸಲ್ಲಿಸ್ತೇನೆ. ಸಜ್ಪದಲ್ಲಿ ಸುಬ್ರಹ್ಮಣ್ಯ ಭಟ್ ಬಹುಶಃ ಅವರಿಗೆ ಅವರ ಜಾಗ ಹೋಗಿ ಅವರಿಗೆ ಪರಿಹಾರ ಸಿಗಲಿಲ್ಲ, ನನ್ನ ಹತ್ರ ಹೇಳಿ ಅಧಿಕಾರಿಗಳು ಈ ಸಲ ಕೊಡಲಿಕ್ಕಿಲ್ಲ. ನಾನು ಬಹುಶಃ ಮಮತಾ ಗಟ್ಟಿಗೆ ಮತ್ತು ಇವರಿಗೆ ಫೋನ್ ಮಾಡಿ ಹೇಳಿದೆ, ಒಂದು ಅವ್ರ ಜೊತೆ ಮಾತಾಡಿ ನೀರಿಗೆ ಬೇಕು, ನಮ್ಮ ಊರವ್ರಿಗೆ ಬೇಕು, ಸ್ವಲ್ಪ ಜಾಗ ಬೇಕು ಅಂತ ಹೇಳಿದಾಗ ಅವತ್ತೇ ಅಧಿಕಾರಿಗೆ ಒಂದು ವಾರ ಬೇಕು, ನಾನು ಒಂದು ವಾರ ಇವತ್ತೇ ಹೋಗಿ ಅಂತ ಫೋನ್ ಮಾಡಿ ಡೆಲ್ಲಿ ಆಗ್ತದೆ ಬೆಂಗಳೂರಿಂದ ಹೇಳಿದೆ. ಹೋಗಿ ಅವತ್ತು ಮಾತಾಡಿದಾಗ ಸುಬ್ರಹ್ಮಣ್ಯ ಭಟ್ ಮುಂದೆ ನಿಂತು
ಆರ್ಪಂತರ ಊರ್ಗು ಬೋರ್ಡ್ ಜನಕ್ಲೆ ಬೋರ್ಡ್ ಅಂತ ಅವ್ರ ಅರ್ಧ ಎಕರೆ ಜಾಗ ಅನುಭವ ನಮ್ಗೆ ಇವತ್ತು ಜಾಕೋಲ್ ನೀರಿಗಾಗಿ ಬಿಟ್ಟು ಕೊಡೋ ಕೆಲಸ ಮಾಡಿದ ಕಾರಣ ಇವತ್ತು ಅಲ್ಲಿ ನಮ್ಗೆ ಟೆಂಡರ್ ಆಗಿ ಬಹುಶಃ 3 ವರ್ಷದೊಳಗಡೆ ಸಂಪೂರ್ಣವಾದ ಕೆಲಸ ಬಹುಶಃ ಇಲ್ಲಿ ಆಗಿ ಇನ್ಫೋಸಿಸ್ ಪಕ್ಕದಲ್ಲಿ ನಾವು ದುಡ್ಡು ಕೊಡ್ತೇವೆ ಜಾಗದಲ್ಲಿ ಜಾಕ್ವೆಲ್ ಆಗಿ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿ ಇಡೀ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಂಗಡಣೆ ಆಗುವಂತ ವಿಚಾರ ಇವತ್ತು ಆಗಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಸೋಮೇಶ್ವರ ಗ್ರಾಮ ಅನ್ಕೊಂಡು ನಾವು ಪಟ್ಟಣ ಪಂಚಾಯತ್ ಆಗಿ ಮಾಡೋ ವಿಚಾರ ಇವತ್ತು ಆದಂತು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರುವಂತ ಅವಕಾಶ ಆಗಲಿ. ಅತ್ಯಂತ ಪ್ರೀತಿ ವಿಶ್ವಾಸ ಸಹೋದರತೆಯ ಒಂದು ವಿಶೇಷವಾದ ಮನೋಭಾವನೆ ಹಮ್ಮಿಕೊಂಡು ಹೋಗುವಂತ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ಅಭಿನಂದನೆ ಕೃತಜ್ಞತೆ ಇವತ್ತು ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಶ್ರಮಿಸಿದ್ದಾರ ನನ್ನ ಪರವಾಗಿ ನನ್ನ ವಿಶೇಷವಾದ ಕೃತಜ್ಞತೆ ನಾನು ಇವತ್ತು ಸಲ್ಲಿಸುತ್ತಾ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೂ ನಮ್ಮ ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ನ ಅದೇ ಸದಸ್ಯರಿಗೂ ತಾಲೂಕು ಅಧ್ಯಕ್ಷರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಮತ್ತು ಸ್ವಲ್ಪ ಜಾಸ್ತಿಯಾಗಿ ಮಾತಾಡಿದ್ದೇನೆ. ಇದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ನಾನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯ ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ನಾವು ಒಮ್ಮೆ ಭೇಟಿಯಾಗುವಂಥ ಅವಕಾಶ ಆಗಲಿ. ನಾವು ಭೇಟಿಯಾಗದಿದ್ದರೂ ಕೂಡ ಕನಿಷ್ಠ ನನ್ನ ನೆನಪಾದರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.